हरे कृष्ण हरे श्रीनिवास आध्यात्म बंधुगळे इवत्तु नावु अनुराधा नक्षत्रदल्लि हुट्टिदवर स्वभाव इवरु हेगे इरुत्तारे याव रीति आरोग्य इरुत्तदे अवर जीवन शैली एनु इवर गुण दोषगळु यावुदु अदक्के सूक्त परिहारगळु एनु मत्तु इवर उद्योग व्यवहार इत्यादि एल्ला विचारगळन्नु ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಹಿಂದಿನ ನನ್ನ ಅಶ್ವಿನಿ ಭರಣಿ ಇತ್ಯಾದಿ 27 ನಕ್ಷತ್ರಗಳಲ್ಲಿ ಇಲ್ಲಿಯವರೆಗೆ ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರಸು ಪುಷ್ಯ ಆಶ್ಲೇಷ ಮಖ ಹುಬ್ಬ ಉತ್ತರ ಹಸ್ತ ಚಿತ್ರ ಸ್ವಾತಿ ವಿಶಾಖ ಇತ್ಯಾದಿ 16 ನಕ್ಷತ್ರಗಳಲ್ಲಿ ಹುಟ್ಟಿದವರ ಸ್ವಭಾವ ಗುಣಲಕ್ಷಣ ಎಲ್ಲಾ ರೀತಿಯ ವಿವರಗಳನ್ನು ಹಾಗೆಯೇ ಜ್ಯೇಷ್ಠ ಮೂಲ ನಕ್ಷತ್ರಗಳ ವಿಚಾರಗಳನ್ನು ಕೂಡ ಇವರಿಗೆ ತಮಗೆ ತಿಳಿಸಿದ್ದೇನೆ. ಅನುರಾಧ ನಕ್ಷತ್ರವು ಅಶ್ವಿನಿ ಭರಣಿ ಇತ್ಯಾದಿ 27 ನಕ್ಷತ್ರಗಳಲ್ಲಿ 17ನೇ ನಕ್ಷತ್ರವಾಗಿದ್ದು ಈ ನಕ್ಷತ್ರದ ವಿಶೇಷತೆ ಏನು, ಯಾಕಿದು ಬಹುಶ್ರೇಷ್ಠವಾದ ರಾಜನಕ್ಷತ್ರವೆಂದು ಪ್ರಸಿದ್ಧಿಯಾಗಿದೆ, ಅನುರಾಧ ನಕ್ಷತ್ರದ ಬಗೆಗಿನ ಎಲ್ಲ ವಿವರಗಳನ್ನು ಈಗ ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮ್ಮ ನಕ್ಷತ್ರ ಅನುರಾಧ ಆಗಿದ್ದರೆ ಅಥವಾ ನಿಮ್ಮ ಮನೆಯವರ ಸದಸ್ಯರ ಪೈಕಿ ಯಾರದ್ದಾದರೂ ಈ ನಕ್ಷತ್ರ ಆಗಿದ್ದರೆ ಖಂಡಿತ ಇದನ್ನು ನೀವು ಪೂರ್ಣ ನೋಡಿಕೊಳ್ಳಿ. ಇದರಿಂದ ಈ ನಕ್ಷತ್ರದ ಬಗೆಗಿನ ವಿಶೇಷ ಜ್ಞಾನದೊಂದಿಗೆ ಈ ನಕ್ಷತ್ರದವರು ವಿಶೇಷವಾದ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ಇನ್ನೂ ವಿಶಿಷ್ಟ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬಾಳಬಹುದಾಗಿದೆ. ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಮುಂಬೈ ಮತ್ತು ಬೆಂಗಳೂರು ಜ್ಯೋತಿಷ ವಾಸ್ತು ಕಾರ್ಯಾಲಯಕ್ಕೆ ಸಂಪರ್ಕಿಸಬಯಸುವವರು 9820118612 ಅಥವಾ 6361335709ಗೆ ಕರೆ ಮಾಡಬಹುದಾಗಿದೆ. ಪ್ರಿಯ ಶ್ರೋತೃಗಳೇ, ಅನುರಾಧ ನಕ್ಷತ್ರಕ್ಕೆ ಶನಿರಾಜನು ನಿಯಾಮಕನಾಗಿದ್ದಾನೆ. ಈ ನಕ್ಷತ್ರದ 4 ಪಾದಗಳಿಗೆ ನಾ ನೀ ನೂ ನೇ ಎಂಬ ಅಕ್ಷರಗಳಾಗಿವೆ. ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರನ್ನು ಇಟ್ಟರೆ ಇವರಿಗೆ ನಕ್ಷತ್ರಾಭಿಮಾನ ದೇವತೆಗಳ ಪ್ರಭಾವವೂ ಅನುಗ್ರಹವೂ ಹೆಚ್ಚು ಉಂಟಾಗಿ ಅಭಿವೃದ್ಧಿಯು ವಿಶೇಷವಾಗುತ್ತದೆ. ಈ ನಕ್ಷತ್ರಕ್ಕೆ ದೇವಗಣ ಜಿಂಕೆ ಮೃಗ ರೆಂಜೆ ವೃಕ್ಷ ಮಿತ್ರ ನಾಮಕ ಸೂರ್ಯನು ಸ್ವಾಮಿಯಾಗಿದ್ದಾನೆ. ನಕ್ಷತ್ರಾಧೀಶ ಶನಿ ಸೂರ್ಯರ ಹಾಗೆಯೇ ಈ ನಕ್ಷತ್ರಕ್ಕೆ ರಾಶಿ ವೃಶ್ಚಿಕವಾಗಿದ್ದು ರಾಶಿಗೆ ಒಡೆಯನಾದ ಕುಜನ ಪ್ರಭಾವವು ಈ ಶನಿ ಸೂರ್ಯ ಕುಜರ ಒಟ್ಟು ಪ್ರಭಾವವು ಈ ನಕ್ಷತ್ರದವರಿಗೆ ಹೆಚ್ಚು ಇರುತ್ತದೆ. ಜ್ಯೋತಿಷ ಆಚಾರ್ಯರು ಈ ನಕ್ಷತ್ರದ ಬಗ್ಗೆ ಈ ರೀತಿ ವಿವರ ನೀಡುತ್ತಾರೆ. ನೃಪಕಾರ್ಯರತಃ ಶೂರಃ ವಿದೇಶಸ್ಥೋ ಅಂಗನಾಪ್ರಿಯಃ, ಅದೇ ರೀತಿ ಆಢ್ಯೋ ವಿದೇಶವಾಸಿ ಕ್ಷುಧಾಳು ಅಟನಃ ಅನುರಾಧಾಸು. ಅಂದರೆ ಇವರು ಎಲ್ಲ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಮುಖ ವ್ಯಕ್ತಿಗಳಾಗಿ ಕಾರ್ಯವೆಸಗುವ ಶ್ರೇಷ್ಠ ಸಲಹೆಗಾರರು, ಸಂಘಟಕರು, ಮಾರ್ಗದರ್ಶಕರು, ಎಲ್ಲರನ್ನ ಲೀಡ್ ಮಾಡುವ ಕಾರ್ಯಶೈಲಿ ಇರುವವರು ಕೂಡ ಆಗಿರುತ್ತಾರೆ. ಹೆಚ್ಚು ವಾದ ವಿವಾದಗಳಲ್ಲಿ ತೊಡಗದೆ ತಮ್ಮ ಕೆಲಸವನ್ನ ಕಾರ್ಯ ಸಾಧನೆಯನ್ನ ಗುಟ್ಟಾಗಿ ನಡೆಸುವ ತೀಕ್ಷ್ಣವಾದ ಚುರುಕು ಬುದ್ಧಿಯು ಇವರಿಗೆ ಇರುತ್ತದೆ. ತಾವು ಮಾಡುವ ಯಾವುದೇ ಕೆಲಸವಾಗಲಿ ಅದಕ್ಕೆ ಹೆಚ್ಚು ಪ್ರಚಾರವನ್ನ ಕೊಡದೆ ಆ ಕಾರ್ಯವನ್ನ ಛಲದಿಂದ ಸಾಧಿಸುವ ಪ್ರವೃತ್ತಿಯು ಶನಿ ಕುಜ ಸೂರ್ಯರ ಸಂಯೋಗದಿಂದಾಗಿ ಇವರಿಗೆ ಕರಗತವಾಗಿದೆ. ಸ್ವಂತ ಊರಿನಿಂದ, ಮನೆಯಿಂದ, ಹುಟ್ಟಿದ ಸ್ಥಳದಿಂದ ಸ್ವಲ್ಪ ದೂರವೇ ಇರಲು ಬಯಸುವ ಇವರಿಗೆ ವಿದೇಶವಾಸದ ಯೋಗ ಉತ್ತಮವಾಗಿದೆ. ಹುಟ್ಟಿದ ಊರಲ್ಲಿಯೂ ಬಹುವಿಧವಾದ ವ್ಯವಹಾರಗಳಿದ್ದು ವಿದೇಶದಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸುವ ಶೂರರು ಇವರು ಆಗುತ್ತಾರೆ. ಯಾವಾಗಲೂ ಸಂಚಾರ ಮಾಡಲು ಇಚ್ಛಿಸುವ ಇವರು ಬೇರೆ ಬೇರೆ ದೇಶ ಪ್ರದೇಶಗಳನ್ನು ಸುತ್ತುತ್ತಾ ಪ್ರಪಂಚದ ಜ್ಞಾನವನ್ನು ಬೆಳೆಸಿಕೊಳ್ಳುವ ಸ್ವಭಾವ ಇವರಲ್ಲಿರುತ್ತದೆ. ಬಾಲ್ಯದಲ್ಲಿ ಸ್ವಲ್ಪ ತೊಂದರೆ ಬಡತನಗಳು ಇದ್ದರೂ ಹಂತ ಹಂತವಾಗಿ 35 ವರ್ಷಗಳವರೆಗೆ ಉತ್ತಮ ಅಭಿವೃದ್ಧಿಯನ್ನು ಹೊಂದಿ ತಮಗೆ ಬೇಕಾದ ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು, ಅದು ಮನೆ ವಾಹನ ಎಲ್ಲ ವಸ್ತುಗಳನ್ನು ಪಡೆಯುವ ಯೋಗ ಇವರಿಗಿರುತ್ತದೆ. ಶಾರೀರಿಕವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ವ್ಯಾಯಾಮಾದಿಗಳನ್ನು ಇಚ್ಛಿಸುವ ಇವರು ಗಟ್ಟಿಯಾದ ಮೈಕಟ್ಟನ್ನು ಹೊಂದಿದ್ದು ಸ್ವಲ್ಪ ನೀರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದರೆ ಶೀತ ಕೆಮ್ಮು ಅಸ್ತಮ ಇತ್ಯಾದಿ ರೋಗಗಳು ಉಸಿರಾಟದ ತೊಂದರೆಗಳು ಕೂಡ ಇವರನ್ನು ಬಾಧಿಸಬಹುದಾಗಿದೆ. ಅಭಿವೃದ್ಧಿ ಶಾರೀರಿಕ ಸಾಮರ್ಥ್ಯ ಚುರುಕು ಬುದ್ಧಿಗಳಿಂದ ಸ್ವಲ್ಪ ದುರಭಿಮಾನವನ್ನು ಹೊಂದುವ ಇವರು ಕೆಲವು ಶತ್ರುಗಳನ್ನು ಹೊಂದಬಹುದಾಗಿದೆ. ಇವರ ಶತ್ರುಗಳು ಇವರ ಹತ್ತಿರವೇ ಇವರಿಗೆ ಗೊತ್ತಾಗದಂತೆ ಇದ್ದು ಕಿರುಕುಳ ಕೊಡಬಹುದಾಗಿದೆ.
ಅವರು ಯಾರೆಂದು ತಿಳಿದು ಇವರು ಅವರಿಂದ ದೂರ ಇದ್ದರೆ ಅಥವಾ ತಮಗೆ ಆಗದವರ ವಿಚಾರಗಳಿಗೆ ಹೋಗದೆ ಸುಮ್ಮನಿದ್ದು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಸಾಧನೆಗೈದರೆ ಅಭಿವೃದ್ಧಿ ಹೊಂದುವ ಯೋಗ ಖಂಡಿತ ಇವರಿಗೆ ಇದೆ. ಕೆಲವೊಮ್ಮೆ ಬರುವ ಅತಿಯಾದ ಕೋಪ, ದುರಹಂಕಾರಗಳು ಅಥವಾ ಹಿರಿಯರ ಮಾರ್ಗದರ್ಶನವನ್ನು ಕೇಳದೇ ಇರುವುದರಿಂದ ಇವರಿಗೆ ತೊಂದರೆಯಾಗಬಹುದಾಗಿದೆ. ಅವಸರದಿಂದ ಮಾಡಿದ ಕೆಲಸಗಳು ಕೆಟ್ಟು ಹೋಗಬಹುದಾಗಿದೆ. ಸ್ತ್ರೀಯರ ಮಾತನ್ನು ಹೆಚ್ಚು ಕೇಳುವ ಸ್ವಭಾವ ಇವರಿಗಿದ್ದು ಅದು ಒಳ್ಳೆಯ ವಿಚಾರವಾಗಿದ್ದರೆ ತೊಂದರೆ ಇಲ್ಲ. ಆ ಮಾತನ್ನು ಸರಿಯಾಗಿ ವಿಚಾರ ಮಾಡಿ ಬುದ್ಧಿ ವಿವೇಕದಿಂದ ಮುಂದುವರಿಯುವುದು ಇವರಿಗೆ ಶ್ರೇಯಸ್ಕರವಾಗಿದೆ. ಸದಾ ಉತ್ಸಾಹಭರಿತರು, ಕಾರ್ಯಸಾಧಕರು, ಅತ್ಯಂತ ಹಠಿಗಳು, ಅನೇಕ ವಿಧವಾದ ಕಲೆಗಳಲ್ಲಿ ಪರಿಣತರು, ಬಹಳವಾದ ನೀರಡಿಕೆ ಇರುವವರು, ಶತ್ರುಗಳನ್ನು ಗೆಲ್ಲುವವರು, ಕೀರ್ತಿವಂತರು, ಧನಿಕರು ಕೂಡ ಇವರು ಆಗುತ್ತಾರೆ. ಧರ್ಮ ಕಾರ್ಯಗಳನ್ನು ಕೂಡ ಹೋಮ, ಹವನ, ಪೂಜಾದಿಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ನಡೆಸುವವರು ಇವರಾಗಿರುತ್ತಾರೆ. ಟೆಕ್ನಾಲಜಿ, ಬ್ಯಾಂಕಿಂಗ್, ಪಾಲಿಟಿಕ್ಸ್, ಗಣಿತಶಾಸ್ತ್ರ ಹಾಗೆಯೇ ಹೋಟೆಲ್ ಸಂಬಂಧಿ ಉದ್ಯೋಗ ವ್ಯವಹಾರಗಳು ಕೂಡ ಇವರಿಗೆ ಯಶಸ್ಸನ್ನು ನೀಡುತ್ತವೆ. ವಿಶೇಷವಾಗಿ ನಾಟ್ಯ ಕಲೆಯಲ್ಲಿ ಪರಿಣಿತರು, ಸಂಗೀತ ಚಿತ್ರ ಮಾಧ್ಯಮ ಕ್ಷೇತ್ರದಲ್ಲಿಯೂ ಹಾಗೆಯೇ ಎಲುಬು ಹಲ್ಲು ಇತ್ಯಾದಿಗಳ ವೈದ್ಯರು, ಅದರಲ್ಲೂ ಕೂಡ ಸರ್ಜನ್ ಆಗುವುದರಲ್ಲಿ ಇವರಿಗೆ ಉತ್ತಮ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಇನ್ನು ಈ ನಕ್ಷತ್ರದ ನಾಲ್ಕು ಪಾದಗಳಿಗೆ ನವಾಂಶಾಧೀಶರು ಬೇರೆ ಬೇರೆ ಆಗಿರುವುದರಿಂದ ನಾಲ್ಕೂ ಪಾದದವರ ಸ್ವಭಾವ, ಪ್ರವೃತ್ತಿ, ವೃತ್ತಿಗಳು ಬೇರೆಯಾಗಬಹುದಾಗಿದೆ. ಅನುರಾಧ ನಕ್ಷತ್ರ ಮೊದಲ ಪಾದಕ್ಕೆ ಸಿಂಹ ನವಾಂಶ ಆಗಿದ್ದು ನವಾಂಶಾಧಿಪತಿ ಸೂರ್ಯನಾದ ಕಾರಣ ಸೂರ್ಯ ಹಾಗೆಯೇ ರಾಶಿಗೆ ಒಡೆಯನಾದ ಕುಜನ ಪ್ರಭಾವ, ನಕ್ಷತ್ರಾಧೀಶ ಶನಿಯ ಪ್ರಭಾವದಿಂದಾಗಿ ಇಂಥವರು ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಕೀರ್ತಿಶಾಲಿಗಳು, ಮಂತ್ರಿಗಳಾಗಿಯೂ ಅಥವಾ ಸರ್ಕಾರಿ ಕಚೇರಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನು ಯಶಸ್ಸಿನಿಂದ ನಡೆಸುವವರು ಕೂಡ ಆಗಬಹುದಾಗಿದೆ. ಈ ನಕ್ಷತ್ರದ ದ್ವಿತೀಯ ಚರಣಕ್ಕೆ ಕನ್ಯಾ ನವಾಂಶಾಧೀಶನಾಗಿ ಬುಧನಾಗಿದ್ದು ಶನಿ ರವಿ ಬುಧರ ಪ್ರಾಬಲ್ಯದಿಂದಾಗಿ ಇಂಥವರು ವಿಜ್ಞಾನಶಾಸ್ತ್ರದ ಅಧ್ಯಯನ ನಿರತರು, ದೊಡ್ಡ ದೊಡ್ಡ ಲ್ಯಾಬ್ಗಳಲ್ಲಿ ಪ್ರಯೋಗಶೀಲರಾಗಿ ದೊಡ್ಡ ಸೈಂಟಿಸ್ಟ್ ಆಗುವಂಥವರು, ವಿಮರ್ಶೆ ಸಂಶೋಧಕರು ಕೂಡ, ಸಲಹೆಗಾರರು ಕೂಡ, ಹಾಗೆ ಅಕೌಂಟ್ಸು, CA ಮುಂತಾದ ಉದ್ಯೋಗಗಳಲ್ಲಿ ಕೂಡ ಯಶಸ್ಸನ್ನು ಹೊಂದುವವರಾಗುತ್ತಾರೆ. ಇನ್ನು ಈ ನಕ್ಷತ್ರದ ತೃತೀಯ ಚರಣಕ್ಕೆ ತುಲಾ ನವಾಂಶಾಧೀಶ ಶುಕ್ರನಾಗಿದ್ದು ಬುಧ ರವಿ ಶುಕ್ರರ ಸಂಯೋಗ ಪ್ರಭಾವದಿಂದಾಗಿ ಇಂಥವರು ಉತ್ತಮ ಸರ್ಜನ್ ಆಗಿಯೂ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಮುಂತಾದವುಗಳಲ್ಲಿಯೂ ಕೂಡ ಪರಿಣಿತರಾಗಿಯೂ ಕೂಡ ಇರುತ್ತಾರೆ. ಇನ್ನು ಈ ನಕ್ಷತ್ರದ ನಾಲ್ಕನೇ ಚರಣಕ್ಕೆ ವೃಶ್ಚಿಕ ನವಾಂಶಾಧೀಶ ಕುಜನಾಗಿದ್ದು ನಕ್ಷತ್ರ ಸ್ವಾಮಿ ಶನಿ ಕುಜರ ಪ್ರಭಾವದಿಂದಾಗಿ ಇಂಥವರು ಡೆಂಟಿಸ್ಟು, ಅಂದರೆ ಹಲ್ಲಿನ ವೈದ್ಯರು ಅಥವಾ ಎಲುಬು ತಜ್ಞರು, ವಿಶೇಷವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ನಿಷ್ಣಾತರು, ಉತ್ತಮ ಆಯುರ್ವೇದ ವೈದ್ಯರು, ಹಾಗೆಯೇ ಖನಿಜ ಕೆಮಿಕಲ್ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವವರು, ಅಗ್ನಿಗೆ ಸಂಬಂಧಪಟ್ಟ ಹಾಗೆಯೇ ಕೃಷಿ ಭೂಮಿ ಕಲ್ಲಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಷ್ಣಾತರು ಕೂಡ ಆಗುತ್ತಾರೆ. ಒಟ್ಟಾಗಿ ಈ ಅನುರಾಧ ನಕ್ಷತ್ರದವರು ಬಹಳ ಛಲಗಾರರು, ಸಾಧಕರು ಆಗಿದ್ದು ಕೆಲವೊಂದು ಹಿಂದೆ ಹೇಳಿದ ಅವಗುಣ ದೋಷಗಳನ್ನು ನಿಯಂತ್ರಣದಲ್ಲಿರಿಸಿ ಬುದ್ಧಿ ವಿವೇಕ ಬಲದಿಂದ ಮುಂದುವರಿದರೆ ದೊಡ್ಡ ರಾಜರಂತೆ ಬಾಳುವ ಮಹಾಭಾಗ್ಯಶಾಲಿಗಳು, ಸುಖಿಗಳು ಕೂಡ, ಧನಿಕರು ಕೂಡ ಆಗುತ್ತಾರೆ ಎನ್ನಬಹುದು. ಆಂಜನೇಯ ಸ್ವಾಮಿಯ, ಸೂರ್ಯನಾರಾಯಣ ದೇವರ, ಲಕ್ಷ್ಮೀ ನರಸಿಂಹದೇವರ ನಿರಂತರ ಪ್ರಾರ್ಥನೆ, ಮಂದಿರ ದರ್ಶನ, ಪೂಜಾದಿಗಳಿಂದ ಯಶಸ್ಸು ವಿಶೇಷವಾಗಿ ಇವರಿಗೆ ಲಭಿಸುತ್ತದೆ. ಕೋರಲ್ ಅಂದರೆ ತ್ರಿಕೋಣಾಕೃತಿಯ ಸುಮಾರು 4 ಕ್ಯಾರೆಟ್ರಿಂದ 5 ಕ್ಯಾರೆಟ್ ವರೆಗಿನ ಹವಳಮಣಿಯನ್ನು ಬಂಗಾರದಲ್ಲಿ ಕಟ್ಟಿಸಿ ಮಂಗಳವಾರ ಬೆಳಿಗ್ಗೆ ಬಲಗೈಯ ಉಂಗುರ ಬೆರಳಲ್ಲಿ ಧರಿಸಿದರೆ ಉತ್ತಮ ಅಭಿವೃದ್ಧಿ ಇವರಿಗೆ ಲಭಿಸುತ್ತದೆ ಎನ್ನುತ್ತಾ ನನ್ನ ಮಾತನ್ನು ಲಕ್ಷ್ಮೀ ನರಸಿಂಹನ ಚರಣ ಕಮಲದಲ್ಲಿ ಅರ್ಪಿಸುತ್ತೇನೆ. ಲೋಕಾತ್ ಸಮಸ್ತಾಃ ಸುಖಿನೋ ಭವಂತು.